ಈ ಒಂದು ಪಂದ್ಯಾವಳಿಗೆ ಕಬಡ್ಡಿಯ ವೀಕ್ಷಕರಾಗಿ ಆಗಮಿಸಿ ಕಬಡ್ಡಿಗೆ ಇನ್ನಷ್ಟು ಹುಮ್ಮಸ್ಸು ನೀಡಿದಂತ ಹೊನ್ನಾವರದ ಪ್ರತಿಷ್ಠಿತ ಕಬಡ್ಡಿಯ ಸ್ಪಾನ್ಸರ್ ಹಾಗೂ ಕೋಲ್ಪುರಿಗೆ ಕೂಡ ಈ ಒಂದು ಪಂದ್ಯಾವಳಿಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಆರು ಎರಡರಲ್ಲಿ ಪಂದ್ಯ ಆಡಿಸಾಗಿ ಬರ್ತೇನೆ. ಆರು ಎರಡು ದ್ವಿತೀಯಾರ್ಧದ ಸಮಯ ಈಗಾಗಲೇ ಪ್ರಾರಂಭವಾಗಿದ್ದು ನಾಲ್ಕಂಕದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೈನ ಚಿಟಿಕೇಶ್ವರ ತಂಡ. ಆರು ಎರಡರಲ್ಲಿ ಪಂದ್ಯಾಟಾಗಿ ಬರ್ತಾ ಇದೆ. ಆರು ಎರಡು ಈ ಒಂದು ಪಂದ್ಯಾವಳಿಯ ಪ್ರಥಮ ಸೆಮಿಫೈನಲ್ ಪಂದ್ಯ ಇದಾಗಿದ್ದು ಇದಾದ ನಂತರದಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯ ಕರಾವಳಿ ಮುತ್ತು ಹಾಗೂ ಉತ್ತಮವಾದ ಅಂಕಗಳಿಕೆಯ ಎರಡು ಎಂಟು ಎರಡು ಮುಂದಿನ ಸೆಮಿಫೈನಲ್ ಪಂದ್ಯ ಯಕ್ಷ ಜೋಡೇಶ್ವರಿ ಹಾಗೂ ಕರಾವಳಿ ಮುದ್ದು ತಂಡಗಳ ನಡೆಯಲಿದೆ. ಇದರಾದ ನಂತರದಲ್ಲಿ ಈ ಒಂದು ಪಂದ್ಯಾವಳಿಯ ಅಂತಿಮ ಘಟ್ಟ ಫೈನಲ್ ಪಂದ್ಯ ಕೂಡ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಇನ್ನೊಂದು ಅಂಕವನ್ನು ತನ್ನದಾಗಿಸಿಕೊಂಡಿದೆ ಜೈನ ಜಟಕ. ಮೂರು ಹನ್ನೊಂದರಲ್ಲಿ ಪಂದ್ಯ ಆಟಸಾಗಿ ಬರ್ತಾ ಇದೆ. ಮೂರು ಹನ್ನೊಂದು ಈ ಒಂದು ಪಂದ್ಯಾವಳಿಯ ಹೀರೋ ಆಗುವ ಕಾರ್ತಿಕ ತಾನು ಆಡಿದ ಆಟವನ್ನ ಆಡ್ತಾ ಇದ್ದಾನೆ. ಅಂಕ ಗಳಿಕೆಯಲ್ಲಿ ಯಶಸ್ಸಿನ ಕಾರಣೀಕರ್ತನಾದಂತಹ ಕಾರ್ತಿಕ ಹನ್ನೆರಡು ಮೂರು ಹದಿಮೂರು ಮೂರರಲ್ಲಿ ಪಂದ್ಯ ಆಟಸಾಗಿ ಬರ್ತಾರೆ. ಹದಿಮೂರು ಮೂರು ಕೊನೆಯ ಮೂರು ನಿಮಿಷ ಸಲಿಗಿರಿ ತಂಡದ ಮುಖ್ಯ ಆಟಗಾರ ತಂಡದ ನಾಯಕ ನರೇಶ್ ಅವರು ವೇಗದ ದಾಳಿಯನ್ನ ನಿರೂಪಿಸಿಕೊಳ್ತಾ ಇದ್ದಾರೆ. ಅಂಕ ಗಳಿಕೆಯ ಸತತ ಪ್ರಯತ್ನದಲ್ಲಿ ಉತ್ತಮವಾದ ಹಿಡಿತಗಾರಿಕೆ ಜೈನ ಜಟಕ ತಂಡದ ಆಟಗಾರರಿಂದ. ಇದೊಂದು ಅಂಕವನ್ನು ತನ್ನದಾಗಿಸಿಕೊಂಡಿದೆ ಜೈನ ಜಟಕ. ಹದಿನಾಲ್ಕು ಮೂರರಲ್ಲಿ ಪಂದ್ಯಾಟ ಕೊನೆಯ ಎರಡು ನಿಮಿಷ ಕೊನೆಯ ಎರಡು ನಿಮಿಷ ಮಾತ್ರ ಬಾಕಿ. ಹೌದು
ಮುಂದಿನ ಪಂದ್ಯ ಆಟಕ್ಕಾಗಿ ಕರಾವಳಿ ಮುತ್ತು ಹಾಗೂ ದೇಕ್ಷ ಚೌಡೇಶ್ವರಿ ದಯವಿಟ್ಟು ಎರಡು ತಂಡದ ಆಟಗಾರರು ಸಿದ್ಧರಾಗಬೇಕಾಗಿ ಉಳ್ಕೊಳ್ತಿದ್ದೇವೆ. ಐದು ಹದಿನೈದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಐದು ಹದಿನೈದು ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ. ಬೋಟ್ ಕ್ಯಾಪ್ಟನ್ ಹದಿನಾರು ಐದು ಹದಿನಾರು ಐದು ಇದಾಗಿಟ್ಟುಕೊಂಡಿದೆ ಜೈನ ಜಟಿಕೆ ಚೂರ ಹದಿನೆಂಟು ಐದು ಹದಿನೆಂಟು ಐದು.